ಗ್ರಾಮ ಪಂಚಾಯತಿ ಕಾರ್ಯಾಲಯದಲ್ಲಿ ಕಾನೂನು ಅರಿವು ನೆರವು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಸದರಿ ಕಾರ್ಯಕ್ರಮವನ್ನು ಗೌರವಾನ್ವಿತ 7ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಎಸ್ಎಲ್ ಚೌಹಾನ್ ಉದ್ಘಾಟಿಸಿ, ಸಾರ್ವಜನಿಕರಿಗೆ ಕಾನೂನು ಎಂದರೇನು, ಮಹಿಳೆಯರಿಗೆ ಕಾನೂನಿನಲ್ಲಿರುವ ಹಕ್ಕು ಮತ್ತು ಕಾನೂನು ನೆರವು ಕುರಿತು ಮಾತನಾಡಿದರು. ಸೊ ಅಂಥವ್ರ ಜೊತೆ ನಾವು ವಾಗ್ವಾದ ಮಾಡೋದ್ರ ಬದಲಿ ಪೊಲೀಸ್ ಠಾಣೆಗೆ ಈಗೇನೋ 112 ಇದೆ, ಈಗ ವೆಹಿಕಲ್ ಇದೆ, ತಕ್ಷಣ ಫೋನ್ ಮಾಡಿದ್ರೆ ಇಮಿಡಿಯೇಟ್ಲಿ ಬರ್ತಾರೆ. ಮೊದಲಿನಂಗೆ ಇಲ್ಲ ಪರಿಸ್ಥಿತಿ, ಈಗ ಭಾಳ ಸುಧಾರಣೆ ಆಗಿದೆ. ಪೊಲೀಸ್ ಇಲಾಖೆಯಲ್ಲಿ ಕೂಡ ಸುಧಾರಣೆ ಆಗಿದೆ, ನ್ಯಾಯ ವ್ಯವಸ್ಥೆಯಲ್ಲಿ ಸುಧಾರಣೆ ಆಗಿದೆ, ನಮಗೆ ಸಿಗಬೇಕಾಗಿರ್ತಕ್ಕಂಥ ಸವಲತ್ತುಗಳ ಕೂಡ ಜಾಸ್ತಿ ಆಗಿದೆ. ಅದನ್ನು ಸದುಪಯೋಗ ಮಾಡಿಕೊಳ್ಳೋದು ನಮ್ಮ ಕೈಯಲ್ಲಿದೆ. ಕಾರಣ ಇವತ್ತು ಈ ಕಾರ್ಯಕ್ರಮದಲ್ಲಿ ಸ್ವಲ್ಪ ಜನ ಬಂದರು ತೊಂದರೆ ಇಲ್ಲ, ದಯವಿಟ್ಟು ಮನೆಯವರು ಹೋಗಿ ಹೇಳ್ರಿ, ನಾವು ಕಾನೂನು ಪ್ರಕಾರ ನಡೆಯೋಣ, ಕಾನೂನು ಪ್ರಕಾರ ಇರೋಣ, ಯಾರಿಗೂ ಹೊಟ್ಟೆ ಮೇಲೆ ಕಾಲಿಡೋದು ಬೇಡ, ಒಳ್ಳೆ ಕೆಲಸ ಮಾಡಿದರೆ ಬೆಂಚ್ ಎಪ್ಪರಿಸ್ಬೇಕು ಹೊರತಾಗಿ ಹೊಟ್ಟೆ ಮೇಲೆ ಹೊಡಿಬಾರ್ದು, ಒಳ್ಳೆ ಕೆಲಸ ಮಾಡಿದರೆ ಅವರಿಗೆ ಪ್ರೋತ್ಸಾಹ ಕೊಡಬೇಕು, ಯಾವ ತಪ್ಪು ಮಾಡ್ತಾ ಇದ್ದಾರೆ ಅವರಿಗೆ ನಾವು ಶಿಕ್ಷೆ ಕೊಡಿಸುವಂಥ ಒಂದು ವ್ಯವಸ್ಥೆ ಮಾಡಬೇಕು. ನಮ್ಮೂರಲ್ಲಿ ಒಮ್ಮೆ ಏನಾಗಿತ್ತು ಅಂತಂದರೆ, ಶಿಸ್ತು ಹ್ಯಾಂಗೆ ಬಂದಿದೆ ಅಂದರೆ, ಒಬ್ಬರು ಮಹಿಳೆ ನೇಣು ಹಾಕ್ಕೊಂಡಿದ್ರು, ಏನೋ ಅನ್ಮ್ಯಾರಿಡ್ ಡಾಟ್ ಮದುವೆ ಆಗಿರಲಿಲ್ಲ, ಅವಳು ಆತ್ಮಹತ್ಯೆ ಮಾಡಿಕೊಂಡ್ರು. ಪೊಲೀಸರಿಗೆ ತಿಳಿಸ್ಬೇಕು ಯಾರು, ಪೊಲೀಸರಿಗೆ ಯಾರೋ ತಿಳಿಸ್ಬಿಡ್ತಾರೆ. ಪೊಲೀಸರು ಎಲ್ಲಿ ಪೊಲೀಸರನ್ನು ಯಾರನ್ನು ಕೇಳಿದ್ರು ಅಂತಂದರೆ, ಅಂಗನವಾಡಿ ಕಾರ್ಯಕರ್ತರಿಗೆ ಕೇಳಿದರು, ನಿಮ್ಮ ಊರಲ್ಲಿ ಹಿಂಗೆ ಆಗಿದೆ ಅಂತ. ಹೌದೋ ಇಲ್ಲ ಅಂತೇಳಿ ಅವರು ಹೌದು ಅಂತ ಹೇಳಿದರು. ಅಂದರೆ ಅಂಗನವಾಡಿ ಕಾರ್ಯಕರ್ತ ಇರೋದು ಅಥವಾ ಆಶಾ ಕಾರ್ಯಕರ್ತ ಇರೋದು ಎಷ್ಟು ರೋಲ್ ಇದೆ ಅಂದರೆ, ಭಾಳ ಮಹತ್ವವಾದಂಥ ರೋಲ್ ಇದೆ. ಮಾಹಿತಿ ಕೇಳೋದು ಅವರಿಗೆ, ಯಾಕೆ ಹೇಳ್ತಾರೆ ಅಂದರೆ ಸತ್ಯ ಹೇಳ್ತಾರೆ, ಸುಳ್ಳು ಹೇಳೋದಿಲ್ಲ. ಅಂದರೆ ಆ ಮಹಿಳೆ ಮೇಲೆ ಆಗಲಿ ಆ ವ್ಯಕ್ತಿ ಮೇಲೆ ಪದೇ ಪದೇ ಹಾನಿ ಆಗ್ತಾನೆ ಇರ್ತದೆ. ಯಾವುದೇ ಒಂದು ಅತ್ಯಾಚಾರ ಪ್ರಕರಣದಲ್ಲಿ ಎಲ್ಲರೂ ನೋಡಿರ್ತಾರೆ, ಎಲ್ಲರೂ ಗೊತ್ತಿರ್ತದೆ. ಆದರೂ ಕೋರ್ಟ್ನಲ್ಲಿ ಬಂದು ಹೇಳೋದಿಲ್ಲ, ನಾನು ಆ ದಿವಸ ಊರಲ್ಲಿ ಇರಲಿಲ್ಲ, ನನಗೆ ಗೊತ್ತಿಲ್ಲ, ನಾನು ನೋಡಿಲ್ಲ, ಹಂಗಂತ ಹೇಳಿಬಿಟ್ರೆ ಆ ಮಹಿಳೆ ಮೇಲೆ ಮತ್ತೆ ಪದೇ ಪದೇ ಅತ್ಯಾಚಾರ ಆಗ್ತಾ ಇರ್ತದೆ. ರಕ್ಷಣೆ ಮಾಡೋರು ಯಾರು? ಸಮಾಜದಲ್ಲಿ ಇದ್ದಂಥ ಪ್ರತಿಯೊಬ್ಬ ವ್ಯಕ್ತಿಯ ಕೆಲಸ ಇದು ಮಾಡಬೇಕು. ಆ ವ್ಯಕ್ತಿಗೆ ಶಿಕ್ಷೆ ಆದರೆ ಆ ಕೆಲಸವನ್ನು ಬಿಡ್ತಾನೆ ಅನ್ನೋದನ್ನು ನಾವು ಮೊದಲು ಯೋಚನೆ ಮಾಡಬೇಕು. ಅದರ ಜೊತೆಗೆ ಒಂದು ಸಿಟ್ಟಿನಲ್ಲಿ ಆಗಲಿ, ಒಂದು ಯಾವುದೋ ಒಂದು ಕೆಟ್ಟ ಗಳಿಗೆಯಲ್ಲಿ ಸಂದರ್ಭದಲ್ಲಿ ಒಂದು ದುಡುಕಿನ ನಿರ್ಧಾರವನ್ನು ತಗೊಳ್ಳಿಕ್ಕೆ ಹೋಗಬಾರ್ದು. ನಮ್ಮ ಹೆಣ್ಮಕ್ಕಳಲ್ಲಿ ಒಂದು ವಿನಂತಿ, ಆಶಾ ಕಾರ್ಯಕರ್ತರ ರೀತಿಯಲ್ಲಿ ನಿಮಗೆ ಊರಿನ ಹೆಣ್ಮಕ್ಕಳ ಅಂಗನವಾಡಿ ಕಾರ್ಯಕರ್ತರಿದ್ದೀರಿ, ನಿಮಗೆ ಹಳ್ಳಿಯಲ್ಲಿ ಮಹಿಳೆಯರ ಸಂಪರ್ಕ ಜಾಸ್ತಿ ಇರ್ತದೆ. ಏನೇ ಒಂದು ಮಗು ಹುಟ್ಟಿದ್ರು ನಿಮಗೆ ಕೇಳ್ತಾರೆ, ಜನನ ಮರಣೆಯಲ್ಲಿ ದಾಖಲಿಸಬೇಕಂತ ಕೇಳ್ತಾರೆ, ಏನೇ ಒಂದು ಸಮಸ್ಯೆ ಬಂದ್ರೆ ಕೇಳ್ತಾರೆ. ಈ ಸಂದರ್ಭದಲ್ಲಿ ಹಿರಿಯ ನ್ಯಾಯಾಧೀಶರಾದ ಶ್ರೀಕಾಂತ್ ಟಿ, ವಿಜಯ್ ಕುಮಾರ್ ಬಾಗಡೆ, ಅಶೋಕ್ ಆರ್ಎಸ್, ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಅಣ್ಣಪ್ಪ ಹರ್ಕೆ, ಗ್ರಾಮ ಪಂಚಾಯತ್ ಸದಸ್ಯರಾದ ಸುರೇಶ್ ಪಾಟೀಲ್, ತುಕಾರಾಮ್ ಪಾಟೀಲ್, ವಿವೇಕ್ ಕಮತೆ, ಸುರೇಶ್ ವಡ್ಡರ್, ಪಾಂಡು ವಡ್ಡರ್, ಪಿಡಿಒ ವಿನೋದ್ ಅಸೋದೆ, ಎಚ್ಡಿಎ ಸಂತೋಷ್ ಭಂಡಾರಿ, ಸಾರ್ವಜನಿಕರು, ಅಂಗನವಾಡಿ ಕಾರ್ಯಕರ್ತರು, ಗ್ರಾಮ ಪಂಚಾಯತ್ ಸದಸ್ಯರು, ಗ್ರಾಮಸ್ಥರು ಹಾಗೂ ಗ್ರಾಮ ಪಂಚಾಯತಿ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಸಂತೋಷ್ ಭಂಡಾರಿ ವಂದನಾರ್ಪಣೆ ಮಾಡಿದರು.